ಸ್ವಾಗತ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದರಲ್ಲಿ ಮುಖ್ಯವಾಗಿ ಇವತ್ತು ಬಂದಿರುವಂತಹ ವರ್ಕ್ ಫ್ರಮ್ ಹೋಮು ಮನೇಲಿ ಕೂತ್ಕೊಂಡು ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡೋದ್ರ ಮೂಲಕ ದುಡ್ಡನ್ನು ಅರ್ನ್ ಮಾಡ್ತೀರಿ ಪ್ರತಿದಿನ ಏನಿಲ್ಲ ಅಂದರೂ ಫಿಫ್ಟೀನ್ ಹಂಡ್ರೆಡ್ವರೆಗೂ ಅಂದರೆ ಅಂದ್ರೆ ಹದಿನೈದು ನೂರು ನೀವು ಇಲ್ಲಿ ದುಡ್ಡನ್ನ ಅರ್ನ್ ಮಾಡ್ತೀರಿ ಡಾಕ್ಯುಮೆಂಟ್ಸ್ ಹೇಗೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿ ಡಾಕ್ಯುಮೆಂಟ್ಸ್ ಗಳು ನಿಮಗೆ ಕೊಡ್ತಾರೆ ಸೊ ಇವುಗಳನ್ನ ನೀವು ಕ್ರಾಸ್ ಚೆಕ್ ಮಾಡಬೇಕು ಹೇಗೆ ಸೊ ಉದಾಹರಣೆಗೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಇಲ್ವೋ ಅಥವಾ ಗೂಗಲ್ ಅಲ್ಲಿ ಆ ಒಂದು ಕಂಪನಿಯಲ್ಲಿ ರಿಜಿಸ್ಟರ್ ಮಾಡಿದ್ರು ಇಲ್ವೋ ಅಂತ ಹೇಳ್ಬಿಟ್ಟು ಈ ರೀತಿ ಕೆಲವೊಂದು ನೀವು ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಮಾತ್ರ ಮಾಡೋದಲ್ಲ ಇದಲ್ಲೂ ಕೂಡ ಎಕ್ಸ್ಟ್ರಾ ಕಂಪನಿ ಕಡೆಯಿಂದ ಕೂಡ ಕೊಡಬಹುದು ಅಂತ ಅವರು ಹೇಳಿದ್ದಾರೆ ಮೊದ್ಲೇನೆ ಸೊ ಹೀಗಾಗಿ ಅದನ್ನು ಮಾಡಬೇಕಾಗುತ್ತೆ ಸದ್ಯಕ್ಕೆ ಮಾತ್ರ ವೆರಿಫಿಕೇಶನ್ ಅಂತಾನೆ ಹೇಳಿ ಹೈರಿಂಗ್ ಮಾಡ್ತಾ ಇರೋದು ಸೊ ಇದು ಕಂಪನಿ ಕೂಡ ತುಂಬಾ ಚೆನ್ನಾಗಿದೆ ಓಕೆ ಸೊ ಈ ಒಂದು ಕಂಪನಿ ಬ್ಯಾಂಗ್ಲೂರ್ ಅಲ್ಲಿರುವಂತಹ ಕಂಪನಿನೇ ಹೊರಗಡೆಯಲ್ಲಿ ಇರುವಂತಹ ಕಂಪನಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುವಂಥದ್ದು ಇರುವಂತದ್ದು ಇರುವಂಥದ್ದು ಇರುವಂತದ್ದು ಸೊ ಈ ಕಂಪನಿಯಲ್ಲಿ ಇವಾಗ ಹೈರಿಂಗ್ ಮಾಡ್ತಾ ಇದಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೋಸ್ಕರ ಕೆಲವೊಂದು ಜನರನ್ನ ಸೊ ಹೀಗಾಗಿ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ ಅಂಡ್ ತಪ್ಪದೇ ನಿಮ್ಮ ಡೀಟೇಲ್ಸ್ ನಾನು ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಹೆಸರು ಕ್ವಾಲಿಫಿಕೇಶನ್ ಯಾವ ಸಿಟಿಯಿಂದ ಅಪ್ಲೈ ಮಾಡ್ತಾ ಇದ್ದೀರಂತ ಅಂತ ಓಕೆ ಸೊ ಅದಕ್ಕೆ ಹೊಸ ಚಾನಲ್ ನೋಡ್ತಾ ಇದ್ದೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ಮನೇಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗದ ಮಾಹಿತಿನ ಈ ಚಾನಲಲ್ಲಿ ಅಲ್ಲಿ ಪ್ರತಿ ದಿನ ಬೆಳಿಗ್ಗೆ ನಾನು ತರ್ತಾ ಇರ್ತೀನಿ ಸಿಗ್ತಾ ಇರ್ಬೋದು ಐ ಬಿ ಎಮ್ ಕಡೆಯಿಂದ ಬಂದಿರುವಂತದ್ದು ಈ ಒಂದು ಎಮ್ ಏನಿದೆ ಇದು ಕಂಪನಿ ಬ್ಯಾಂಗ್ಳೂರಲ್ಲೇ ಇರುವಂತದ್ದು ಸೊ ಈ ಒಂದು ಕಂಪನಿ ಡಿಫ್ರೆಂಟ್ ಡಿಫ್ರೆಂಟ್ ಮಲ್ಟಿಟೈಜ್ ಕೆಲಸ ಮಾಡುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಎಮ್ ಬಗ್ಗೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಬಗ್ಗೆ ಕೂಡ ನೀವು ಕೂಡ ನೋಡಿ ನಂತರ ಅಪ್ಲೈ ಮಾಡಿ ಅಂಡ್ ಇಲ್ಲಿ ಸುಮಾರು ತರದ ಒಂದು ಪೊಸಿಷನ್ ಗಳಿಗೆ ಹರಿಂಗ್ ಮಾಡ್ಲಾಗ್ತಾ ಇದೆ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರಾದರೂ ವರ್ಕ್ ಫ್ರಮ್ ಆಫೀಸ್ ಹೋಗ್ತೀನಿ ಅಂತಂದರೆ ಸೊ ಅಂತವ್ರಿಗೂ ಕೂಡ ಒಪರ್ಚುನಿಟಿ ಸಿಕ್ಕಂಗಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅದನ್ನು ಕೂಡ ನಾನು ಹಾಕಿರ್ತೀನಿ ಡೀಟೇಲ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಅಲ್ಲಿಗೂ ಕೂಡ ಹೋಗಿ ಅಪ್ಲೈ ಮಾಡಬಹುದು ಓಕೆ ಸೊ ಇಲ್ಲಿ ನೀವು ನೋಡಬಹುದು ಎಮ್ಮು ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ವರ್ಕನ್ನು ಮಾಡಲಾಗುತ್ತೆ ಮಾಡ್ಲಾಗುತ್ತೆ ಅಂಡ್ ಜಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಸೊ ಇವರ ಟೀಮ್ ಸಾಫ್ಟ್ವೇರ್ ಇಂಜಿನಿಯರ್ ರಿಲೇಟೆಡ್ ಸೇಲ್ಸ್ ರಿಲೇಟೆಡ್ ಓಕೆ ಕನ್ಸಲ್ಟಿಂಗ್ ರಿಲೇಟೆಡ್ ಡಾಟಾ ಅನಾಲಿಸ್ಟ್ ರಿಲೇಟೆಡ್ ಸುಮಾರು ಥರದಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ ಸೆಕ್ಯೂರಿಟಿ ಎಂಟರ್ಪ್ರೈಸಸ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು ರಿಸರ್ಚ್ ರಿಲೇಟೆಡ್ ಆಯಿತು ಆ್ಯಂಡ್ ಡಿಸೈನ್ ಆ್ಯಂಡ್ ಯು ಎಕ್ಸ್ ರಿಲೇಟೆಡ್ ಆಯಿತು ಸುಮಾರು ಥರದಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಸೊ ಇಲ್ಲಿ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಸೊ ಇಲ್ಲಿ ನಾನು ಹೇಳಿರುವಂಥ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ಅಂಡ್ ಅದನ್ನ ಹೇಗೆ ಮಾಡಬೇಕು ಮತ್ತು ಎಷ್ಟು ಸೈಜ್ ಇರಬೇಕು ರಿಸ್ಯೂಮ್ದು ಎಲ್ಲೊಂದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಪ್ಲಸ್ ನಿಮ್ಗೆ ಇಲ್ಲಿ ಏನಾದರೂ ಇಂಟರ್ವ್ಯೂ ಇರುತ್ತಾ ಮತ್ತೆ ಏನಾದರೂ ಫೀಸ್ ಇರುತ್ತಾ ಅದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮಗಿದು ಐ ಬಿ ಎಮ್ ಕಂಪನಿದು ಡೀಟೇಲ್ಸ್ ಗೊತ್ತಾಗಿದೆ ಅಂತ ಅನ್ಕೊತೀವಿ ಸೊ ನೀವು ಕೂಡ ಒಂದ್ಸಾರಿ ಬೇಕಂದ್ರೆ ಗೂಗಲ್ ಅಲ್ಲಿ ಐ ಬಿ ಎಂ ಕಂಪನಿ ಬಗ್ಗೆ ರಿಸರ್ಚ್ ಮಾಡಬಹುದು ಸೊ ಇವಾಗ ಇದರಲ್ಲಿ ಯಾವ ಒಂದು ಪ್ರೊಫೈಲ್ ಗೆ ಕಾನ್ಫರ್ಮ್ ಮಾಡಿದರೆ ಅದನ್ನ ಸೀದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಐ ಬಿ ಎಮ್ ಅಲ್ಲಿ ರಿಸ್ಕ್ ಆ್ಯಂಡ್ ಕಂಪ್ಲೈಸ್ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡಲಾಗ್ತಾ ಇದೆ ಆ್ಯಂಡ್ ಇದು ಬ್ಯಾಂಗ್ಳೂರಲ್ಲಿ ಇರುವಂಥದ್ದು ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಕಂಪ್ಲೀಟ್ ನಿಮಗೆ ಇಂಟ್ರೊಡಕ್ಷನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಕಂಪನಿಗದ್ದು ಸೊ ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಈ ಕಂಪನಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿ ಜಸ್ಟ್ ಇಲ್ಲಿ ಬಂದರೆ ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಾನು ಆಲ್ರೆಡಿ ಹೇಳಾಗಿದೆ ನಿಮಗೆ ಇಲ್ಲಿ ನೀವು ಕೇವಲ ಅಂತಂದರೆ ಒಂದು ಆ್ಯಂಟಿ ಮನಿ ಲಾಂಡ್ರಿಂಗ್ ಪ್ರೊಸೆಸ್ಸಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಇದು ಡಾಕ್ಯುಮೆಂಟ್ಸ್ಗಳೇನು ಹೇಳಿದ್ನೋ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ನಿಮಗೆ ಪೋಸ್ಟ್ಗೆ ಬರೋದಿಲ್ಲ ಯಾವುದೇ ರೀತಿ ಅವ್ರು ನಿಮಗೆ ಕುರಿಯರು ಮಾಡೋದಿಲ್ಲ ಇದೇನು ನೇರವಾಗಿ ನಿಮಗೆ ಮೇಲ್ ಮೂಲಕ ಬರುತ್ತೆ ಸೊ ಮೇಲ್ಗಿಂದ ನೀವೇನು ಅದನ್ನು ಒಂದು ಡೌನ್ಲೋಡ್ ಮಾಡಿಕೊಂಡು ನಂತರ ನೀವು ಅದನ್ನ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ನಂತರ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಪ್ರಾಪರ್ ಅವ್ರ ಟ್ರೈನಿಂಗ್ ಕೂಡ ನಿಮಗೆ ಕಂಪನಿ ಕಡೆಯಿಂದ ಕೊಡಲಾಗುತ್ತೆ ಸೊ ಅದನ್ನು ನೀವು ಅಟೆಂಡ್ ಮಾಡಿದರೆ ಸಾಕು ಓಕೆ ಅಂಡ್ ಇಲ್ಲಿ ಯಾರ್ಯಾರು ಮೊದಲು ಬರ್ತಾರೋ ಅವ್ರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಮೊದಲು ನೋಡಿ ಮೊದಲು ಅಪ್ಲಿಕೇಶನ್ ಫಾರ್ಮ್ ಯಾರು ಫಿಲ್ ಅಪ್ ಮಾಡ್ತೀರಿ ಸೊ ಅಂಥವ್ರನ್ನ ಮೊದಲು ಅವರು ಏನು ಮಾಡ್ತಾರೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನಾನು ಹೇಳಿದ್ನಲ್ವಾ ಸೊ ಇಲ್ಲಿ ಕೂಡ ನೀವು ನೋಡ್ಬೋದು ಸೇವ್ ಅದೇ ರೀತಿ ನಾನು ಹೇಳಿರ್ತಾನೆ ನೀವು ಇಲ್ಲಿ ಏನು ಮಾಡಬೇಕು ಜಸ್ಟ್ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ ಓಕೆ ಸೊ ಯಾವುದೇ ರೀತಿ ಏನಾದರೂ ಇದನ್ನು ಫ್ರಾಡ್ ಏನಾದರೂ ನಡೀತಾ ಇದೆಯಾ ಡಾಕ್ಯುಮೆಂಟ್ಸ್ಗಳು ಸರಿ ಇದೆಯಾ ವೆರಿಫಿಕೇಶನ್ ಅವನ್ನೇ ಉಣ್ಣೆ ನೋಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ರನ್ನ ವೆರಿಫೈ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡ್ಬೋದು ನೀವು ಇಲ್ಲಿ ಡಿಗ್ರಿ ಎಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಆ್ಯಂಡ್ ಅದರಲ್ಲೂ ಕೂಡ ಒಂದು ವರ್ಷದಿಂದ ಮೂರು ವರ್ಷ ಆದರೂ ಕನಿಷ್ಠ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಮಾತ್ರ ಅಪ್ಲೈ ಮಾಡ್ಬೋದು ಅಂಡ್ ಅದರಲ್ಲೂ ಕೂಡ ಇಲ್ಲಿ ಕೆಳಗಡೆ ಜಸ್ಟ್ ಬಂದರೆ ನೀವು ನೋಡ್ಬೋದು ಈ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ನಾನು ಹೇಳೋದಾದ್ರೆ ಇಲ್ಲಿ ಪ್ರೊಸೆಸ್ ಅನಲೈಸ್ಡ್ ಓಕೆ ರಿಸ್ಕ್ ಅಂಡ್ ಕಂಪ್ಲೈಸ್ ಅಂತ ಈ ಒಂದು ಪ್ರೊಫೈಲ್ಗೆ ಹಾರಿ ಮಾಡ್ಲಾಗ್ತಾ ಇದೆ ಅಂಡ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಲೋರೆ ಅಂಡ್ ಕ್ಯಾಟಗರಿ ಬಗ್ಗೆ ಹೇಳಿದ್ರೆ ಎಂಟರ್ಪ್ರೈಸಸ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡೋರು ಯಾರ್ಯಾರು ಇದ್ದೀರಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಪ್ಲೈ ಮಾಡಿ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಫುಲ್ ಟೈಮ್ ಜಾಬ್ ಸ್ನೇಹಿತರೆ ಪಾರ್ಟ್ ಟೈಮ್ ಜಾಬ್ ಅಲ್ಲ ಪಾರ್ಟ್ ಟೈಮ್ ಜಾಬ್ ಬೇಕಂದ್ರೆ ಲೇಟೆಸ್ಟ್ ಇರುವಂತ ಒಂದು ವೀಡಿಯೋಸ್ ನೋಡಿ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಿ ಬೇಕು ಓಕೆ ಅಲ್ಲಿ ಕೂಡ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ ಸೊ ಇವಾಗ ಇಲ್ಲಿ ನೋಡಿದ್ರೆ ಫಸ್ಟ್ ನೇಮು ಲಾಸ್ಟ್ ನೇಮು ಪ್ರೈಮರಿ ಇಮೇಲ್ ಅಡ್ರೆಸ್ ಇಲ್ಲಿ ನಿಮ್ಮದು ರಿಸ್ಯೂಮ್ ಎರಡು ಎಮ್ ಬಿಗಿಂತ ಜಾಸ್ತಿ ಇರಬಾರ್ದು ಎಲ್ಲಂದ್ರೆ ತಗೊಳೋದಿಲ್ಲ ಅದು ಎರಡು ಎಮ್ ಬಿ ಆದರೂ ಒಂದು ಇರಬೇಕು ಸೊ ಇಲ್ಲಿ ನಿಮಗೆ ಬಂದರೆ ಎಕ್ಸ್ಪೀರಿಯನ್ಸ್ ಲೆವೆಲ್ ಕೇಳ್ತಾ ಇದ್ದಾರೆ ಇದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಲೆವೆಲ್ ಇದೆ ಅಂತ ಸೊ ಅದು ನೋಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡಿ ಆ್ಯಂಡ್ ಇಲ್ಲಿ ಏರಿಯಾ ಇಂಟ್ರೆಸ್ಟು ಯಾವೊಂದು ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಕಮ್ಯುನಿಟಿ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ರೆ ವುಮೆನ್ ಅಟ್ ದಿ ರೇಟ್ ಐ ಬಿ ಎಮ್ ಆಯಿತು ನನ್ನ ಆಯಿತು ಸೊ ನಾನಿಲ್ಲ ನನ್ನ ಅಂತ ಹಾಕಿದ್ದೀನಿ ನಿಮ್ಗೆ ಯಾವ್ದು ಅದು ನೋಡ್ಕೊಂಡು ಹಾಕಿ ಆ್ಯಂಡ್ ಪ್ರೈಮರಿ ಕಂಟ್ರೀಲಿ ಯಾವುದೊಂದು ಕಂಟ್ರಿ ನೀವು ಅಪ್ಲೈ ಮಾಡ್ತಾ ಇದ್ದೀರ 对。 ಸೊ ಇಲ್ಲಿ ಇಂಡಿಯಾ ಅಂತ ಹಾಕ್ತಾ ಇದ್ದೀನಿ ಓಕೆ ಆ್ಯಂಡ್ ಐ ಎಗ್ರಿಗೆ ಟಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಓಕೆ ಸೊ ಇದು ಪ್ರೊಸೆಸ್ಸು ಕಂಪ್ಲೀಟು ನೀವು ಯಾವ ರೀತಿ ಇಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಹೇಳಿದ್ದೀನಿ ಸೊ ಇಲ್ಲಿ ನೀವು ಅಪ್ಲೈ ಮಾಡಿ ಆದಮೇಲೆ ಸೊ ನೀವೇನು ಮಾಡುತ್ತದೆ ವೆಯ್ಟ್ ಮಾಡಿ ಇಲ್ಲಿ ಹೇಗಿರುತ್ತೆ ಅಂದರೆ ನಿಮ್ಮದು ಸ್ಟೇಟ್ ಆಯಿತು ನಿಮ್ಮ ಸಿಟಿನೇ ಆಯಿತು ಡಿಪೆಂಡ್ ಆಗುತ್ತೆ ಅವ್ರು ಯಾವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಮೇ ಬಿ ಅದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಲವತ್ತೆಂಟು ಗಂಟೆನೂ ಆಗ್ಬೋದು ಅಥವಾ ಒನ್ ವೀಕ್ ಕೂಡ ಆಗ್ಬೋದು ಸೊ ಪ್ಲೀಸ್ ವೇಟ್ ಮಾಡಿ ಬಟ್ ಅದು ನಿಮ್ಮ ರಿಸ್ಯೂಮಲ್ಲಿ ಸೆಲೆಕ್ಟ್ ಆಗಬೇಕು ಸೆಲೆಕ್ಟ್ ಆದರೆ ಮಾತ್ರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮೇಲ್ ಮೂಲಕ ಓಕೆ ಸೊ ಇದು ಇದೊಂದು ಒಂದು ಉದ್ಯೋಗ ಮಾಹಿತಿ ಮತ್ತು ಇದಕ್ಕೆ ಹೆಚ್ಚಿಂದ ಏನಾದರೂ ನಿಮಗೆ ಮಾಹಿತಿ ಬೇಕಪ್ಪ ಅಂತಂದರೆ ನಂಗೆ ಪ್ಲೀಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೆ ಅಂತ ಅನ್ಕೊಳ್ತೀನಿ ಆ್ಯಂಡ್ ಇದಕ್ಕೆ ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಅಪ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ಗಳನ್ನ ಪ್ರೊವೈಡ್ ಮಾಡಿರ್ತೀನಿ ನೇರವಾಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಲ್ಲಿ ನೇರವಾಗಿ ಕಂಪ್ನಿಯವರ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವುದೇ ರೀತಿ ಫೀಸ್ ಇರುದಿಲ್ಲ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಓಕೆ ಸೊ ಐ ಹೋಪ್ ಇದನ್ನು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದರೆ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ Thank you.